ಹೈದರಾಬಾದಲ್ಲಿ ಮಾತಾಡಿಸಿದಾಗ ಹೇಳಿದ್ರಿ ತೆಲುಗಲ್ಲೂ ಮಾಡಿರಲಿಲ್ಲ ಅಷ್ಟು ದೊಡ್ಡ ಪಾತ್ರವನ್ನು ನನಗೆ ಕನ್ನಡದಲ್ಲಿ ಕೊಟ್ಟಿದ್ದಾರೆ ಅನ್ನೋದು. ಸೊ ಎಷ್ಟು ಖುಷಿ ಇದೆ, ಅದ್ರ ಜೊತೆಗೆ ಅಪ್ಪು ಸರ್ ಇಲ್ಲ ಅನ್ನುವಂತಹ ಒಂದು ಅವರಿಲ್ಲದೆ ಪ್ರಮೋಷನ್. ಜೇಮ್ಸ್ ಪಿಕ್ಚರ್ ನನ್ನ ಕ್ಯಾರೆಕ್ಟರ್ ಬಂದಿದೆ, ವೆರಿ ಹ್ಯಾವಿ ಫ್ಯಾಮಿಲಿ, ಅಷ್ಟು ಕ್ಯಾರೆಕ್ಟರ್ ವಿಲನ್ ಆಪೋಸಿಟ್ ಫ್ಯಾಮಿಲಿ ಮೆಂಬರ್ ಥರ ಇರುತ್ತೆ ನನ್ನ ಕ್ಯಾರೆಕ್ಟರ್ ಎಲ್ಲ ಬಂದ ತಕ್ಷಣ ತುಂಬ ಖುಷಿ ಪಟ್ಟೆ. ಹ್ಯಾಪಿ ಅಪ್ಪು ಜೊತೆ ಮಾಡ್ತಾ ಇದ್ದೀನಿ ಕನ್ನಡದಲ್ಲಿ. ಅವಾಗ ಅವಾಗ ಕನ್ನಡ ಪಿಕ್ಚರ್ ಮಾಡಬೇಕು ಅಂತ ಆಸೆ ಇದೆ ನನಗೆ. ಯಾವಾಗಲೂ ನನಗೆ ಅವಾಗವಾಗ ಎಷ್ಟು ಬ್ಯುಸಿ ಇದ್ದರೂ ಕೂಡ ಕನ್ನಡ ಫಿಲ್ಮ್ ಮಾಡಬೇಕು ಅಂತ ಆಸೆ ಇದೆ. ಆದರೆ ಅವಕಾಶ ನನಗೆ ಸಿಕ್ತು, ಬಟ್ ಅವಕಾಶ ಸಿಕ್ತು ಮಾಡಿದ್ದೆ. ಬಟ್ ಕೊನೆಗೆ ಏನಂತಂದರೆ ನನ್ನ ಲೈಫ್ನಲ್ಲಿ ಯಾವಾಗಲೂ ಈ ಥರ ಸಿಚುವೇಷನ್ ಬರ್ತೀನಿ ನಾನು ಅಂದ್ಕೊಂಡಿದ್ದೆ. ಯಾಕಂದರೆ ಅವರಿಲ್ಲದೆ ಫಿಲಮ್ ರಿಲೀಸ್ ಆಗುತ್ತೆ, ಈಗ ಅಲ್ಲಿ ನಾವೆಲ್ಲ ಹೋಗಿ ಅವರಿಲ್ಲದ ಫಿಲಮ್ ಮಾಡಬೇಕು, ಪ್ರಮೋಷನ್ ಮಾಡಬೇಕು ಅಂತ ನೆನೆಸ್ಕೊಂಡಿಲ್ಲ. ಎಲ್ಲದ್ದು ತುಂಬ ನೋವಾಗಿದೆ. ಈಗಲೂ ನೆನೆಸ್ಕೊಂಡ್ರೆ ಕಳೆದ ದಿನಗಳು ಅವ್ರ ನೆನಪುಗಳೇ ನಮ್ಮ ಮನೆಗೆ ಬರ್ತಾ ಇದೆ. ಸರ್, ಅದ್ರ ಜೊತೆಗೆ ಸಾಕಷ್ಟು ಜನ ಸ್ಟಾರ್ಗಳಿಗೆ ಅವರದ್ದೇ ಆದಂತಹ ಫ್ಯಾನ್ ಫಾಲೋಯಿಂಗ್ ಇರುತ್ತೆ, ಹಾಗೆ ಮನೆಗಳ ಬಳಿ ಬಂದು ಘೋಷಣೆಗಳನ್ನು ಹಾಕುವಂಥದ್ದು ಅಭ್ಯರ್ಥಿಯೆಲ್ಲ ಇರುತ್ತೆ. ಬಟ್ ಅಪ್ಪು ಸರ್ನ ಅನುಪಸ್ಥಿತಿಯಲ್ಲಿ ಅವರ ಫ್ಯಾನ್ ಓನ್ ಇನಿಷಿಯೇಟಿವ್ ಅನ್ನು ತಗೊಂಡು ಈ ಚಿತ್ರವನ್ನು ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡುವಂತಹ ಅದ್ರ ಬಗ್ಗೆ ಮಾತಾಡೋದಾದ್ರೆ ಈ ಥರದ ಅಭಿಮಾನದ ಬಗ್ಗೆ ಮಾತಾಡೋದು. ಅವ್ರ ಅಭಿಮಾನಗಳು ಎಷ್ಟಂದ್ರೆ ಅವರು ಎಷ್ಟು ಅಭಿಮಾನ ತೋರಿಸಿದ್ರೆ ಇವರು ಅವ್ರಿಗೆ ಅಭಿಮಾನ ತೋರಿಸ್ತಾರೆ, ಅವರಂದ್ರೆ ಎಷ್ಟು ಇಷ್ಟ ಅನ್ನೋದು ಗೊತ್ತಾಗುತ್ತೆ. ಈಗ ನಾನು ಕೇಳಬೇಕೆ ಎಲ್ಲ ಥಿಯೇಟರ್ಸ್ನಲ್ಲಿ ಹೂಳಕ್ಕೂ ಎಷ್ಟು ಖರ್ಚು ಮಾಡಿ ಈಗ ಬಿಗ್ ರೇಂಜ್ನಲ್ಲಿ ಅವರು ಬಸ್ ತಗೊಂಬಂದು ಅವರೇ ಫ್ಯಾನ್ಸೇ ಎಲ್ಲ ಇನಿಷಿಯೇಟ್ ಮಾಡಿಕೊಂಡು ತಗೊಂಬರ್ತಾ ಇದ್ದಾರೆ. ಫಿಲಮ್ ರಿಲೀಸ್ ವೈಟಿಂಗ್ ಫಾರ್ ಮಾರ್ಚ್ 17 ಹಿಸ್ಟ್ರಿನಲ್ಲಿ ನೆನಪಾಗಿ ಗೊತ್ತಿರುತ್ತೆ ಅದು. ಸೊ ಐ ಆಮ್ ವೆರಿ ವೆರಿ ಈಗರ್ಲಿ ವೇಟಿಂಗ್ ಆ ಫಿಲಮ್. ನಾವು ಜೊತೆಯಲ್ಲಿ ಅಪ್ಪು ಪಕ್ಕದಲ್ಲೇ ಇದ್ದಾರೆ ಅಂತ ನೆನೆಸ್ಕೊಂಡು ಆ ಫಿಲಮ್ ನೋಡಿ ಅವ್ರ ಕೊನೆಯ ಫಿಲಮ್ ಅಭಿಮಾನಿಗಳು ಮಾತ್ರ ಅದು ಈ ಫಿಲಮ್ನ ಬಜ್ ಭಯಂಕರ ಬಜ್ ಮಾಡ್ತಾರೆ ಎಲ್ಲರಿಗೂ. ಫಿಲ್ಮ್ ಡೆಫಿನೆಟ್ಲಿ ಆ ಫಿಲಮ್ ಹಿಟ್ ಆಗುತ್ತೆ, ಚೆನ್ನಾಗಿ ಬಂದಿದೆ ಫಿಲಮ್, ಆಲ್ ಟೈಪ್ ಆಫ್ ಆಡಿಯನ್ಸ್ಗೆ ಫಿಲಮ್ ರೀಚ್ ಆಗುತ್ತೆ ಅದು. ಸರ್, ಫೈನಲಿ ಸರ್, ಕನ್ನಡ ತುಂಬ ಚೆನ್ನಾಗಿ ಮಾತಾಡ್ತಾರೆ, ಶ್ರೀಕಾಂತ್ ಅವ್ರಿಗೆ ಕನ್ನಡದಲ್ಲಿ ಯಾಕೆ ಅವಕಾಶಗಳು ಕಡಿಮೆ ಅನ್ನುವಂಥದ್ದು ಸಾಕಷ್ಟು ಜನ ಲಾಸ್ಟ್ ಟೈಮ್ ಇಂಟರ್ವ್ಯೂ ಮಾಡಿದಾಗ ಕಾಮೆಂಟ್ಸ್ ಮಾಡಿದ್ರು, ಸೊ ಅದಕ್ಕೆ ನೀವು ಉತ್ತರ ಕೊಡಿ. ಏನು ಮಾಡ್ಬೇಕು, ಅಲ್ಲಿ ಆಲ್ರೆಡಿ 130 ಮೂವೀಸ್ ಮಾಡಿದ್ದೆ ನಾನು, ಇನ್ನ ಮಾಡ್ತಾ ಇದ್ದೀನಿ, ಅಲ್ಲೂ ಬ್ಯುಸಿ ಇದ್ದೀನಿ ನಾನು, ಯಾಕಂದ್ರೆ ಕಾನ್ಸಂಟ್ರೇಷನ್ ಅಲ್ಲೇ ಮಾಡಿದೆ ನಾನು. ಅವಾಗ ಅವಾಗ ಇಂಟ್ರೆಸ್ಟ್ ನನ್ನ ಕನ್ನಡ ಅಂದರೆ ಒಂದೊಂದು ಫಿಲಮ್ ಮಾಡೋಣ, ಒಂದೊಂದು ಫಿಲಮ್ ಮಾಡೋಣ, ಅಲ್ಲಿ ಫುಲ್ ಬಿಟ್ಟು ಇಲ್ಲಿ ಬರೋದಂದರೆ ಎಲ್ಲ ಬ್ಯಾಲೆನ್ಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ಅದಕ್ಕೆ ಅವಾಗ ಅವಾಗ ಒಂದು ಫಿಲಮ್ ಇಂಟ್ರೆಸ್ಟ್ ನನಗೆ ಕನ್ನಡ ಮಾಡೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಫ್ಯಾನ್ ಅದೇನೇ ಇದ್ರೂ ಕೂಡ ಇದು ಜೇಮ್ಸ್ ಚಿತ್ರ ಇದೆ, March 17 ತಾರೀಕು ರಿಲೀಸ್ ಆಗ್ತಾ ಇದೆ. ಥಿಯೇಟರ್ಗಳಲ್ಲಿ ಅಭಿಮಾನಿಗಳು ತಮ್ಮ ಓನ್ ಇನಿಷಿಯೇಟಿವನ್ನು ತೆಗೆದುಕೊಂಡು ಚಿತ್ರವನ್ನು ದೊಡ್ಡ ಮಟ್ಟದಲ್ಲಿ ಹಿಟ್ ಮಾಡುವಂತಹ ನಿಟ್ಟಿನಲ್ಲಿ ಸತತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಖಂಡಿತವಾಗಿಯೂ ಚಿತ್ರ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡುತ್ತೆ ಅನ್ನುವಂತಹ ನಿರೀಕ್ಷೆ ಎಲ್ರಿಗೂ ಕೂಡ ಇದೆ. ಇದಿಷ್ಟು ಶ್ರೀಕಾಂತ್ ಅವರ ಮಾತುಗಳು. ನೋಡ್ತಾ ಇರಿ ಹೆಲೋ ವಿತ್ ದ ಟಾಕ್ ಶೋ, ನಾನು ಸೈಯದ್ ಹಿದಾಯತ್.